ಭಾರತದಲ್ಲಿ ಅನೇಕ ರಹಸ್ಯಮಯ ಸ್ಥಳಗಳಿವೆ. ನಿರಂತರವಾಗಿ ನಡೆಯುವ ರಹಸ್ಯಯುತ ಕಾರಣಗಳಿಂದ ಜನರಲ್ಲಿ ಚರ್ಚೆಯಲ್ಲಿರುತ್ತದೆ. ಭಾರತದಲ್ಲಿ ಅನೇಕ ಸ್ಥಳಗಳು ಶಾಪಗಳಿಂದ ಕೂಡಿದೆ. ಹಾಗಾದರೆ ಇದು ಯಾವ ಸ್ಥಳ? ಈ ಸ್ಥಳಗಳ ಹಿಂದಿನ ಇತಿಹಾಸವೇನು? ಬನ್ನಿ ಈ ವಿಡಿಯೋನಲ್ಲಿ ನಾವು ತಿಳಿಯೋಣ. ರಾಜಸ್ಥಾನದಲ್ಲಿರುವ ಕುಲಧಾರಾ ಸ್ಥಳದ ಬಗ್ಗೆ ತಿಳಿಯೋಣ. ರಾಜಸ್ಥಾನದಲ್ಲಿ ದೆವ್ವಭೂತಗಳು ಹಾಗೂ ಪ್ರೇತಾತ್ಮಗಳು ವಾಸಿಸುವ ಸ್ಥಳಗಳಿವೆ. ರಾಜಸ್ಥಾನದಲ್ಲಿರುವ ಕುಲಧಾರ 300 ವರ್ಷಗಳ ಹಿಂದೆ ಕುಲಧಾರ ಸ್ಥಳದಲ್ಲಿ ಅನೇಕ ಜನರು ವಾಸಿಸುತ್ತಿದ್ದರು. ಆದರೆ ಹಲವಾರು ವರ್ಷಗಳಿಂದ ಈ ಸ್ಥಳ ಶಾಪಗ್ರಸ್ತವಾಗಿದೆ ಎಂದು ಹೇಳಲಾಗುತ್ತದೆ. ಬೇಸಾಯ ಮಾಡಿಕೊಂಡು, ದೈನಂದಿನ ದಿನಚರಿ ಮಾಡಿಕೊಂಡು ಜನರು ಸಂತೋಷದಿಂದ ಜೀವಿಸುತ್ತಿದ್ದರು. ಕುಲಧಾರ ಭಾರತದ ಭಯಾನಕ ಸ್ಥಳವಾಗಿದೆ. ಅಲ್ಲಿ ಅನೇಕ ಪ್ರೇತಾತ್ಮಗಳು, ದೆವ್ವ ಭೂತಗಳು ವಾಸವಾಗಿದೆ ಎಂದು ಅಲ್ಲಿರುವ ಸುತ್ತಮುತ್ತಲಿನ ಜನರು ಹೇಳುತ್ತಾರೆ. ರಾತ್ರಿಯಾಗುತ್ತಲೇ ಅಲ್ಲಿ ಮಹಿಳೆಯರ ಬಳೆಗಳ ಶಬ್ದ ಹಾಗೂ ಮಗು ಅಳುತ್ತಿರುವ ಶಬ್ದ ಬರುತ್ತದೆ ಎಂದು ಹೇಳಲಾಗುತ್ತದೆ. ಸನ್ 1291 ಪಾಲಿವಾಲ ಎಂಬ ಬ್ರಾಹ್ಮಣರು ಕುಲಧಾರ ಪ್ರದೇಶವನ್ನು ನೆಲೆಯೂರಿಸಿದ್ದರು. ಈ ಪ್ರದೇಶದ 600 ಜನರು ಒಟ್ಟಿಗೆ ಇರುತ್ತಿದ್ದರು. ಪಾಲಿವಾಲ ಬ್ರಾಹ್ಮಣರು ಉನ್ನತ ಮಟ್ಟದ ವಿದ್ಯಾಭ್ಯಾಸದ ವ್ಯಾಸಂಗ ಮಾಡಿದ್ದರು ಹಾಗೂ ಇವರು ಶ್ರೀಮಂತರಾಗಿದ್ದರು. ಜೊತೆಗೆ ಮಾನಸಿಕ ತೀಕ್ಷ್ಣತೆ ಹೊಂದಿದ್ದರು. ರಾತೋರಾತ್ರಿ ಈ ಪ್ರದೇಶದ ಜನರು ಊರು ಬಿಟ್ಟು ಏಕೆ ಹೋದರು ಎಂಬುದು ಕುತೂಹಲಕರ ಸಂಗತಿಯಾಗಿದೆ. ಜನರು ರಾತೋರಾತ್ರಿ ಊರು ಬಿಟ್ಟು ಹೋಗುವುದಕ್ಕೆ ಮೂಲ ಕಾರಣ ಈ ಸಾಲಂ ಸಿಂಗ್ ಆಗಿದ್ದನು. ಸಾಲಂ ಸಿಂಗ್ ಜೈಸಲಮೇರನ ದಿವಾನನಾಗಿದ್ದನು. ಕುಲಧಾರಾ ಪ್ರದೇಶ ಸಾಲಂ ಸಿಂಗ್ನ ಪಾಲಿನಲ್ಲಿ ಬರುತ್ತಿತ್ತು. ಈ ಸಾಲಂ ಸಿಂಗ್ ತುಂಬಾ ಕ್ರೂರಿ ವ್ಯಕ್ತಿಯಾಗಿದ್ದನು. ಒಂದು ಬಾರಿ ಸಾಲಂ ಸಿಂಗ್ ಕುಲಧಾರಾ ಪ್ರದೇಶದಿಂದ ಹಾದು ಹೋಗುತ್ತಿದ್ದ. ಆ ಕ್ಷಣದಲ್ಲಿ ಅವನ ದೃಷ್ಟಿ ಅಲ್ಲಿರುವ ಬ್ರಾಹ್ಮಣ ಪುರೋಹಿತರ ಮಗಳ ಮೇಲೆ ಬಿತ್ತು. ಆಕೆಯನ್ನು ನೋಡಿ ಸಾಲಂ ಸಿಂಗ್ನ ಮನಸ್ಥಿತಿ ಬದಲಾಗಿ ಹೋಯಿತು. ಆ ಹುಡುಗಿಯನ್ನು ಪಡೆಯುವುದಕ್ಕಾಗಿ ಸಾಲಂ ಸಿಂಗ್ ಪಾಲಿವಾಲ ಬ್ರಾಹ್ಮಣರನ್ನು ತಲೆಬಾಗಿಸಬೇಕೆಂದು ಅನೇಕ ರೀತಿಯಾಗಿ ಪ್ರಯತ್ನಪಟ್ಟನು. ಪಾಲಿವಾಲ ಬ್ರಾಹ್ಮಣರ ಅತಿ ಹೆಚ್ಚು ಶ್ರೀಮಂತರಿದ್ದ ಕಾರಣ ಸಾಲಂ ಸಿಂಗ್ ಯಾವ ಪ್ರಯತ್ನವೂ ಆತನನ್ನು ಕೈಹಿಡಿಯಲು. ಪುರೋಹಿತರ ಮಗಳನ್ನು ಪಡೆಯಬೇಕೆಂಬ ಆತುರದಲ್ಲಿ ಸಾಲಂ ಸಿಂಗ್ ಅತಿಯಾದ ಕೀಳಮಟ್ಟದ ಬುದ್ಧಿಗೆ ಬಿದ್ದಿದ್ದನು. ಪುರೋಹಿತರ ಮಗಳನ್ನು ಓಡಿಸಿಕೊಂಡು ಹೋಗಲು ಪ್ರಯತ್ನಿಸಿದ, ಆದರೆ ಅದರಲ್ಲಿ ಅವನು ಯಶಸ್ಸು ಕಾಣಲಿಲ್ಲ. ಬಾರಿ ಬಾರಿ ಪ್ರಯತ್ನಪಟ್ಟು ಅಸಫಲನಾದ ಸಾಲಂ ಸಿಂಗ್ ರೊಚ್ಚಿಗೆದ್ದು ಸಾಲಂ ಸಿಂಗ್ ಕುಲಧಾರಾ ಪ್ರದೇಶಕ್ಕೆ ಒಂದು ಸಂದೇಶ ಪತ್ರ ಕಳುಹಿಸಿದ. ಆ ಸಂದೇಶ ಪತ್ರದಲ್ಲಿ ಮುಂಬರುವ ಹುಣ್ಣಿಮೆಯ ರಾತ್ರಿಯ ಒಳಗಾಗಿ ಬ್ರಾಹ್ಮಣ ಪುರೋಹಿತರ ಮಗಳನ್ನು ನನ್ನ ಮಡಿಲಿಗೆ ಒದಗಿಸದಿದ್ದರೆ ಹುಣ್ಣಿಮೆಯ ಮರುದಿನ ನನ್ನ ಸೈನಿಕರೊಂದಿಗೆ ಕುಲಧಾರಾ ಪ್ರದೇಶದಲ್ಲಿ ಭಯಾನಕ ದಾಳಿ ನಡೆಸುತ್ತೇನೆ ಎಂದು ಆ ಸಂದೇಶ ಪತ್ರದಲ್ಲಿ ಬರೆದು ಕಳುಹಿಸಿದ್ದನು. ಕುಲಧಾರಾ ಪ್ರದೇಶದಲ್ಲಿ ಏಕತೆ ಇದ್ದ ಕಾರಣ ಊರಿನ ಎಲ್ಲಾ ಜನರು ಚಿಂತಿತರಾಗಿದ್ದರು. ಊರಿನ ಪ್ರತಿಯೊಬ್ಬರೂ ತನಗೆ ತಿಳಿದ ಹಾಗೆ ಸಲಹೆಗಳು ನೀಡಿದರು. ಆದರೆ ಯಾರ ಸಲಹೆಯೂ ಕೂಡ ಸರಿಯಾಗಿರಲಿಲ್ಲ. ಅತಿಯಾಗಿ ವಿಚಾರಣೆ ಮಾಡಲು ಅವರ ಹತ್ತಿರ ಸಮಯ ತುಂಬಾ ಕಡಿಮೆ ಇತ್ತು. ಹುಣ್ಣಿಮೆ ಬರುವುದಕ್ಕೆ ಕೇವಲ 3 ದಿನಗಳು ಉಳಿದಿದ್ದವು. ಆದ ಕಾರಣ ಊರಿನ ಎಲ್ಲ ಜನರು ಸೇರಿ ಪಂಚಾಯಿತಿ ಕೂಡಿಸಲಾಯಿತು. ಈ ಪಂಚಾಯಿತಿಯಲ್ಲಿ ಎಲ್ಲರೂ ನಿಶಬ್ದವಾಗಿ ಊರು ಬಿಟ್ಟು ಬಿಡೋಣ ಎಂದು ಎಲ್ಲರ ಇಚ್ಛೆಯಿಂದ ಈ ನಿರ್ಧಾರ ಕೈಗೊಳ್ಳಲಾಯಿತು. ಅದೇ ದಿನ ರಾತ್ರಿ ಅಲ್ಲಿರುವ ಜನರು ಊರು ಬಿಟ್ಟು ಹೋದರು. ಹೋಗುವ ಸಮಯದಲ್ಲಿ ಅವಶ್ಯಕ ವಸ್ತುಗಳನ್ನು ತೆಗೆದುಕೊಂಡು ಬೇರೆಲ್ಲ ಇದ್ದ ಹಾಗೆ ಬಿಟ್ಟು ಹೋದರು. ಮತ್ತೆ ಹೋಗುವ ಸಮಯದಲ್ಲಿ ಅಲ್ಲಿದ್ದ ಜನರು ಈ ಊರಿಗೆ ಶಾಪ ಕೊಟ್ಟರು, ಇನ್ನು ಮುಂದೆ ಈ ಗ್ರಾಮದಲ್ಲಿ ಜನ ಇರುವುದಿಲ್ಲ. ಒಂದು ವೇಳೆ ಇದ್ದರೂ ಸಂತೋಷದಿಂದ ಇರಲು ಸಾಧ್ಯವಿಲ್ಲ. ಹುಣ್ಣಿಮೆಯ ಮರುದಿನ ದಾಳಿ ಮಾಡುವುದಕ್ಕಾಗಿ ಸಾಲಂ ಸಿಂಗ್ ಕುಲಧಾರಾ ಪ್ರದೇಶದತ್ತ ನಡೆಯುತ್ತಾನೆ. ಅಲ್ಲಿ ಮುಟ್ಟಿದ ತಕ್ಷಣ ಸಾಲಂ ಸಿಂಗ್ ಒಂದು ಕ್ಷಣ ಬೆಚ್ಚಿ ಬಿದ್ದನು. ಏಕೆಂದರೆ ಅಲ್ಲಿ ಎಲ್ಲಾ ಕಡೆಯೂ ಸಹ ನಿಶಬ್ದವೇ ಆವರಿಸಿತ್ತು. ನೋಡಿದ್ರಲ್ಲ, ಇದಾಗಿತ್ತು ರಾಜಸ್ಥಾನದಲ್ಲಿರುವ ಕುಲಧಾರಾದ ಪ್ರದೇಶದ ಇತಿಹಾಸ. Thank you.